ಪ್ರಜ್ಞೆಗಳಲ್ಲಿ ನಾಲ್ಕು ಪ್ರಜ್ಞೆ ಹೇಳದೆ ಇರುವಾ ಬೀಟಾ ಸ್ಥಿತಿ ಎಡಭಾಗದ ಮಿದುಳಲ್ಲಿ ನಡೆಯುವ ಮೆದುಳಿನ ತರಂಗ ಅದು ಒಂದು ಪ್ರಜ್ಞೆ ಬಲಭಾಗದ ಮಿದುಳಲ್ಲಿ ಆಲ್ಫಾ ಸ್ಥಿತಿ ಅದು ಒಂದು ಪ್ರಜ್ಞೆ ನಿದ್ರೆ ಸ್ಥಿತಿ ಥೀಟಾ ತರಂಗ ಅದು ಒಂದು ಪ್ರಜ್ಞೆ ಡೆಲ್ಟಾ ಸ್ಥಿತಿ ಅದು ಒಂದು ಪ್ರಜ್ಞೆ ಇವು ಮೂರು ಕೂಡ ಬಲಭಾಗದ ಮಿದುಳಲ್ಲಿ ನಡೆಯುವ ವ್ಯವಸ್ಥೆಗಳು ತರಂಗಗಳು ಪ್ರಜ್ಞೆಗಳು ಪ್ರಜ್ಞೆ ಬಗ್ಗೆ ಯಾತಕ್ಕೆ ಮಾತಾಡ್ತಿದೀನಿ ಮನುಷ್ಯನಿಗೆ ಗೊತ್ತಿರೋದು ಎರಡೇ ಎರಡು ಪ್ರಜ್ಞೆ ಒಂದು ಎಚ್ಚರ ಸ್ಥಿತಿ ಈಗ ನೀವು ಎಚ್ಚರವಾಗಿದ್ದೀರಾ ಇನ್ನೊಂದು ನಿದ್ರೆ ಸ್ಥಿತಿ ಇದು ಬಿಟ್ರೆ ಬೇರೆ ಗೊತ್ತಿಲ್ಲ ಡೆಲ್ಟಾ ಸ್ಥಿತಿಗೆ ನಾವು ಹೋಗಿಲ್ಲ ಧ್ಯಾನ ಸ್ಥಿತಿಗೂ ನಾವು ಹೋಗಿಲ್ಲ ಧ್ಯಾನ ಸ್ಥಿತಿ ಅನ್ನೋದು ಆಲ್ಫಾ ಸ್ಥಿತಿ ನಾವೇನು ಸನ್ಯಾಸಿಗಳೇ ನೀವೇನೋ 70 80 ಆಗ್ತಾ ಬಂತು ನೀವು ಧ್ಯಾನ ಗಿನ ಏನೋ ಮಾತಾಡ್ತೀರಾ ನಾವೆಲ್ಲ ಇನ್ನು ಸಣ್ಣ ವಯಸ್ಸೋರು ನಮ್ಮ ಹೆಂಡತಿಯು ಇನ್ನು ಸಣ್ಣ ವಯಸ್ಸು ಮಕ್ಕಳೆಲ್ಲ ಚಿಕ್ಕದು ನಾವು ಯಾಕೆ ನಿಮ್ಮ ಬಗ್ಗೆ ಯೋಚನೆ ಮಾಡಬೇಕು ಅದು ಸರಿಯೇ ನಿಮ್ಮಂತ ವಯಸ್ಸೋರು ಧ್ಯಾನ ಮಾಡಕ್ಕೆ ಶುರು ಮಾಡಿದ್ರೆ ಯಾವ ತೊಂದರೆಗಳು ಇಲ್ಲದೆ ಸಂತೋಷವಾಗಿ ಜೀವನ ಮಾಡಬಹುದು ಮಾಡಲ್ವಲ್ಲ ಮಾಡುವನೋರನ್ನ ಮುಟ್ಟಾಳೋ ಬಿಡ್ತೀರಾ ತಲೆಕೆಟ್ಟೋನು ಮುಟ್ಟಾಳ ನಿಮ್ಮ ತಲೆಕೆಟ್ಟೋಗಿದೆ ಲೌಕಿಕ ಜೀವನದಲ್ಲಿರುವವರಿಗೆ ಧ್ಯಾನ ತುಂಬಾ ತುಂಬಾ ಇಂಪಾರ್ಟೆಂಟ್ ದೇಹಕ್ಕೆ ವಿಶ್ರಾಂತಿ ನಿದ್ದೆ ಮಾಡಿದಾಗ 10 ಗಂಟೆ 12 ಗಂಟೆ 15 ಗಂಟೆ ದುಡಿಯುತ್ತೆ ದೇಹ ಅದಕ್ಕೆ ವಿಶ್ರಾಂತಿ ಕೊಡ್ತೀರಾ ನಿಮ್ಮ ಮನಸ್ಸು ನಿದ್ರೆ ಮಾಡಬೇಕಾದರೂ ಹೆಚ್ಚಾಗಿರುತ್ತೆ ಹೇಗೆ ಹೃದಯದ ಮಡತವನ್ನ ನೋಡಿಕೊಳ್ಳುತ್ತೆ ಉಸಿರಾಟವನ್ನ ನೋಡಿಕೊಳ್ಳುತ್ತೆ ಇನ್ನು ಹೇಳೋಕಾಗದೆ ಇರೋ ಒಳಗಡೆ ನಡೆಯುವ ವಿಚಾರಗಳು ಆಟೋಮ್ಯಾಟಿಕ್ ಪ್ರೋಸೆಸ್ ಗಳನ್ನ ಮೆದುಳು ಮನಸ್ಸು ಎರಡು ನೋಡಿಕೊಳ್ಳುತ್ತೆ ಇದಕ್ಕೆ ಯಾರು ರೆಸ್ಟ್ ಕೊಡೋದು ಎಣ್ಣೆ ಹೊಡೆದರೂ ಮನಸ್ಸಿಗೆ ರೆಸ್ಟ್ ಇಲ್ಲ ನಿದ್ರೆ ಬಿಲ್ಸ್ ಹಾಕೊಂಡ್ರು ರೆಸ್ಟ್ ಇಲ್ಲ ಒಳ ಕೆಲಸ ಮಾಡ್ತಾ ಇದೆ ಇದಕ್ಕೆ ರೆಸ್ಟ್ ಕೊಡಬೇಕು ಅಂದ್ರೆ ಧ್ಯಾನ ಧ್ಯಾನ ಒಂದರಿಂದನೇ ಮನಸ್ಸನ್ನ ರೆಸ್ಟ್ ಮಾಡಕ್ಕೆ ಸಾಧ್ಯ 8 ವರ್ಷ ಆದರೂ ಮನಸ್ಸನ್ನ ರೆಸ್ಟ್ ಮಾಡೋದಿಲ್ಲ ಆ ಆಲ್ಫಾ ಸ್ಥಿತಿ ಅಂತ ಅನ್ನೋದೇ ಧ್ಯಾನ ಸ್ಥಿತಿ ಆಲ್ಫಾ ಸ್ಥಿತಿ ಅಂತ ಅನ್ನೋದೇ ಚಿತ್ತಕ್ಕೆ ಡೈರೆಕ್ಟ್ ಆಗಿ ಕನೆಕ್ಟ್ ಆಗಿದೆ ಆ ಚಿತ್ತ ಒಳಗಡೆ ರೆಕಾರ್ಡ್ಗಳಿವೆ ನಿಮ್ಮ ಜನ್ಮ ಜನ್ಮಾಂತರದಲ್ಲಿ ಮಾಡಿದ್ದು ಮತ್ತೆ ಈ ಜನ್ಮದಲ್ಲಿ ಮಾಡಿದ್ದು ಮತ್ತೆ ನಿಮಗೆ ತೊಂದರೆ ಬರ್ತಾ ಇರುವ ನಕಾರಾತ್ಮಕ ಆಲೋಚನೆಗಳನ್ನು ಸೃಷ್ಟಿ ಮಾಡುವ ಜಾಗ ಚಿತ್ತ ಆ ಚಿತ್ತಗೂ ಆಲ್ಫಾ ಸ್ಥಿತಿಗೂ ಡೈರೆಕ್ಟ್ ಕನೆಕ್ಟಿವಿಟಿ ಇದೆ ಪದೇ 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 ಆಲ್ಫಾ ಸ್ಥಿತಿ ಹೋಗಿ ಅಭ್ಯಾಸ ಮಾಡಿದರೆ ಯಾವಾಗಲೂ ಆಲ್ಫಾ ಸ್ಥಿತಿನಲ್ಲೇ ಇರಬಹುದು ಆಲ್ಫಾ ಸ್ಥಿತಿ ಅಂತ ಅನ್ನೋದು ನಿದ್ರೆ ಬಂದಂಗೆ ಇರುತ್ತೆ ನಿದ್ರೆ ಇಲ್ಲ ಆಲೋಚನೆಗಳೇ ಇಲ್ಲ ಪಂಚ ಇಂದ್ರಿಯಗಳು ಎಚ್ಚರವಾಗಿದ್ದರೂ ಕೂಡ ಯಾವ ಚಟುವಟಿಕೆಯನ್ನು ಮಾಡೋದಿಲ್ಲ ಆ ಒಂದು ಸ್ಥಿತಿಗೆ ನಾನು ಈಗ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ